हलो फ्रेंड्स, वेलकम टू सक्सेस लोका यूट्यूब चैनल। ना निम्गे ई वीडियो हत्तु डिफरेंट फुड आइटम्स मनेले कूत्कोंडु फुड आइटम्स मनेले कूत्कोंडु साकष्टु हण माड्कोळ्ळबहुदु मनेले रेडी माड्कोंडु। आद्रिंद ना निम्गे ई वीडियो ಯಾವೆಲ್ಲ ಆ 10 ಫುಡ್ ಐಟಮ್ಸ್ ನ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೊಂಡು ನೀವು ಈಜಿಯಾಗಿ ಮಾಡಿದ್ರೆ ಹಣ ಮಾಡ್ಕೊಳ್ಳಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ। ನಿಮಗೆ ಆ ಡೀಟೇಲ್ಸ್ ತಿಳಿಸೋದಕ್ಕೆ ಮೊದಲು ನೀವು ನಮ್ಮ ಸಕ್ಸೆಸ್ ಲೋಕಾ ಯೂಟ್ಯೂಬ್ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ। ಈಗ ತಿಳ್ಕೊಳ್ಳೋಣ ಯಾವುದು ಆ 10 ಫುಡ್ ಐಟಮ್ಸ್। ಈ ಫುಡ್ ಐಟಮ್ಸ್ನ ನೀವು ರೆಡಿ ಮಾಡ್ಕೊಂಡ್ರೆ, ನೀವು ಮನೆಯಲ್ಲೇ ಇದ್ಕೊಂಡು ರೆಡಿ ಮಾಡ್ಕೊಂಡ್ರೆ ನೀವು ಸಾಕಷ್ಟು ಹಣ ಮಾಡ್ಬೋದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ। ಸೊ ಮನೆಯಲ್ಲಿರೋ ಹೆಂಗಸರು ಅವರು ಕೂಡ ನಾವು ಏನಾದರೂ ಸಂಪಾದಿಸಬೇಕು, ನಾವು ಏನಾದರೂ ಒಂದು ಜೀವನದಲ್ಲಿ ಅಚೀವ್ ಮಾಡಬೇಕು, ನಾವು ಕೂಡ ನಮ್ಮ ಮನೆಯ ಪ್ರೋಗ್ರೆಸ್ಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೆಂಗಸರು ಕೂಡ ಸಾಕಷ್ಟು ಕಷ್ಟ ಬೀಳ್ತಾ ಇರ್ತಾರೆ ಮನೆಗಳಲ್ಲಿ। ಅವರು ಕೂಡ ಅವರ ಆದಾಯನ ಯಾವ ರೀತಿ ನಾವು ಹೆಚ್ಚಿಸ್ಕೊಳ್ಬೋದು, ಮನೆಯ ಆದಾಯನ ಯಾವ ರೀತಿ ಹೆಚ್ಚಿಸ್ಕೊಳ್ಬೋದು ಅಂತ ಅವರು ಕೂಡ ಸಾಕಷ್ಟು ಯೋಚನೆ ಮಾಡ್ತಿರ್ತಾರೆ। ಮೊದಲನೇದಾಗಿ ಏನಂದರೆ ಬನಾನಾ ಚಿಪ್ಸ್ ಮಾಡೋದು। ಬನಾನಾ ಚಿಪ್ಸ್ಗಂತೂ ಸಾಕಷ್ಟು ಡಿಮ್ಯಾಂಡ್ ಇದೆ, ಅರ್ಥ ಆಯ್ತಲ್ವಾ? ಜನ ಎಸ್ಪೆಷಲಿ ರಾ ಬನಾನಾ ತೊಗೊಂಬಂದ್ಬಿಟ್ಟು ಅದನ್ನು ಕಟ್ ಮಾಡಿ ಫ್ರೈ ಮಾಡ್ತಾರೆ, ನಾರ್ಮಲಾಗಿ ಫ್ರೈ ಮಾಡಿ ಅದರಿಂದ ಬನಾನಾ ಚಿಪ್ಸ್ ಮಾಡ್ತಾರೆ। ಈ ಬನಾನಾ ಚಿಪ್ಸ್ಗೆ ಸಾಕಷ್ಟು ಡಿಮ್ಯಾಂಡ್ ಇದೆ, ಸಾಕಷ್ಟು ಡಿಮ್ಯಾಂಡ್ ಇದೆ। ನೀವೇನು ಮಾಡಬೇಕು, ಈ ಈ ಪ್ರಾಡಕ್ಟ್ನ ಮನೆಯಲ್ಲೇ ಮಾಡಿ ನೀವು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಿ ನೀವು ಬೇರೆಯವರಿಗೆ ಮಾರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಮಾರ್ಬೋದು, ಮತ್ತು ಬೇರೆಯವರಿಗೆಲ್ಲರಿಗೂ ಮಾರ್ಬೋದು, ಅರ್ಥ ಆಯ್ತಲ್ವ? ನಿಮ್ಮಲ್ಲಿ ವಾಟ್ಸಪ್ ಗ್ರೂಪ್ ಇದ್ದರೆ ವಾಟ್ಸಪ್ ಗ್ರೂಪಲ್ಲಿ ನೀವು ಆ ಥರ ಫೋಟೋಗಳನ್ನೆಲ್ಲ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾವನ್ನೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ನ ನೀವು ಈಸಿಯಾಗಿ ಸಿಂಪಲ್ಲಾಗಿ ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಳ್ಬೋದು। ನೀವು ಫೇಸ್ಬುಕ್ಕಲ್ಲಿ ನಿಮ್ಮ ಫೋಟೋಗಳನ್ನೆಲ್ಲ ಹಾಕ್ಕೊಂಡು ನೀವು ಯಾವ ಥರ ಪ್ರಾಡಕ್ಟ್ ಮಾಡಿದ್ದೀರಾ ಆ ಥರ ಪ್ರಾಡಕ್ಟ್ನೆಲ್ಲ ಹಾಕ್ಕೊಂಡು ಅದನ್ನು ಪ್ರಮೋಟ್ ಮಾಡೋದು, ನೀವು ಇನ್ನೊಬ್ಬರಿಗೆ ಆ ಪ್ರಾಡಕ್ಟ್ ಯಾವ ರೀತಿ ಮಾಡೋದನ್ನು ಎಕ್ಸ್ಪ್ಲೈನ್ ಮಾಡೋದಾಗ ಸ್ಟಾರ್ಟಿಂಗಲ್ಲಿ, ಆಗ ಜನ ನಿಮ್ಮ ಪ್ರಾಡಕ್ಟ್ ನೋಡೋದಕ್ಕೆ ಬರ್ತಾರೆ, ಆಗ ನಿಮ್ಮ ಪ್ರಾಡಕ್ಟ್ನ ಈಸಿಯಾಗಿ ಸೇಲ್ ಮಾಡ್ಕೊಳ್ಬೋದು। ಆದ್ದರಿಂದ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೋದು, ಫೇಸ್ಬುಕ್ ಯೂಸ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ಬೋದು, ಯೂಟ್ಯೂಬ್ ಯೂಸ್ ಮಾಡ್ಬೋದು, ಎಲ್ಲ ಥರ ಚಾನಲ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ರಾಡಕ್ಟ್ನ ಈಸಿಯಾಗಿ ಪ್ರಮೋಟ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ಗಳು ಈಸಿಯಾಗಿ ಸೆಲ್ ಆಗುತ್ತೆ। ಎರಡನೇ ಪ್ರಾಡಕ್ಟ್ ಏನು ಮಾಡೋದಂದರೆ ಚಕ್ಲಿ ಮಾಡೋದು। ಚಕ್ಲಿಗೂ ಸಾಕಷ್ಟು ಡಿಮ್ಯಾಂಡ್ ಇದೆ, ಇದಕ್ಕೆ ಮನೆಯಲ್ಲಿರೋ ಐಟಮ್ಗಳನ್ನೇ ನೀವು ಸ್ವಲ್ಪ ಜಾಸ್ತಿ ತರಿಸ್ಕೊಂಡು ನೀವು ಈಸಿಯಾಗಿ ಚಕ್ಲಿನೂ ಕೂಡ ಮಾಡ್ಬೋದು। ಇದಕ್ಕೇನು ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ಗಳೇನು ಬೇಕಾಗಿರೋದಿಲ್ಲ, ಚಕ್ಲಿ ಮಾಡೋ ಒಂದು ಮಿಷಿನ್ ಒಂದು ಇದ್ಬಿಟ್ರೆ ನೀವು ಈಸಿಯಾಗಿ ಚಕ್ಲಿ ಮಾಡಬೇಕು, ಮತ್ತು ನಿಮಗೆ ಒಳ್ಳೆ ರೀತಿ ಒಳ್ಳೆ ಕ್ವಾಲಿಟಿ ಎಣ್ಣೆ ಹಾಕಬೇಕು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಐಟಮ್ಸ್ ಹಾಕಿದ್ರೆ ನೀವು ಚಕ್ಲಿಗಳನ್ನ ಮಾಡಿ ಆರಾಮಾಗಿ ನೀವು ಹಣ ಮಾಡ್ಕೋಬೋದು, ಅರ್ಥ ಆಯ್ತಲ್ವಾ? ಚಕ್ಲಿ, ಸಂಡಿಗೆ ಇದಕ್ಕೆಲ್ಲಾನು ಸಾಕಷ್ಟು ಡಿಮ್ಯಾಂಡ್ ಇದೆ, ಎಸ್ಪೆಷಲಿ ಮನೇಲಿ ಮಾಡಿರೋ ಚಕ್ಲಿಗಳಿಗೆ, ಸಂಡಿಗೆಗೆ, ಇದಕ್ಕೆ ನಿಪ್ಪಟ್ಟಿಗೆ ಇದಕ್ಕೆಲ್ಲ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ। ಜನ ನಾರ್ಮಲಾಗಿ ಏನಾದರೂ ಒಂದು ತಿಂತಾ ಇರಬೇಕು, 4 ಗಂಟೆ 5 ಗಂಟೆ ಸಾಯಂಕಾಲ ಆಗಿದ ತಕ್ಷಣ ಏನಾದರೂ ಒಂದು ಬಾಯಲ್ಲಿ ಚಪ್ಪರಿಸ್ತಾ ಇರಬೇಕು, ಏನಾದರೂ ಒಂದು ತಿನ್ನಬೇಕು ಅಂತ ಜನ ಯಾವಾಗ್ಲೂ ಇಷ್ಟಪಡ್ತಾರೆ। ನೀವು ಈ ಥರ ಪ್ರಾಡಕ್ಟ್ನೆಲ್ಲ ಸೆಲ್ ಮಾಡಿ ನೀವು ಇದನ್ನು ಒಳ್ಳೆ ರೀತಿ ಪ್ರಮೋಟ್ ಮಾಡಿದ್ರೆ ನೀವು ಕೂಡ ಚಕ್ಲಿಗಳನ್ನ, ಸಂಡಿಗೆಯನ್ನ, ನಿಪ್ಪಟ್ಟನ್ನ ಈಸಿಯಾಗಿ ನೀವು ಸೇಲ್ ಮಾಡ್ಕೊಳ್ಬೋದು। ಮತ್ತು ಮೂರನೇ ಥರ ಫುಡ್ ಐಟಮ್ಸ್ ನೀವು ಯಾವ ಪ್ರಿಪೇರ್ ಮಾಡ್ಬೋದು ಅಂದರೆ ಬಿರಿಯಾನಿ ಪ್ರಿಪೇರ್ ಮಾಡೋದು। ನೀವು ವೆಜ್ ಬಿರಿಯಾನಿ ಅದು ಪ್ರಿಪೇರ್ ಮಾಡ್ಬೋದು, ನಾನ್ ವೆಜ್ ಬಿರಿಯಾನಿ ಅದು ಪ್ರಿಪೇರ್ ಮಾಡ್ಬೋದು। ನೀವು ಈ ಥರ ಎಲ್ಲ ಪ್ರಿಪೇರ್ ಮಾಡಿ ನೀವು ಸುತ್ತಮುತ್ತಲಲ್ಲಿರೋ ಪಿ ಜಿ ಮನೆಗಳಿಗೆ, ಇಲ್ಲಾಂದರೆ ಸುತ್ತಮುತ್ತಲಲ್ಲಿ ಯಾವುದಾದ್ರೂ ಕಾಲೇಜ್ ಹುಡುಗರಿಗೆ, ಇಲ್ಲಾದರೂ ಗೆಸ್ಟ್ಗಳಿರೋ ಅವರಿಗೆ ನೀವು ಫೇಸ್ಬುಕ್ಕು ಇದರಂಥ ಕಡೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅವರೇ ಬಂದು ಕೆಲಸದಲ್ಲಿ ತೊಗೊಂಡು ಹೋಗ್ತಾರೆ, ಇಲ್ಲ ನೀವೇ ಪಾರ್ಸಲ್ ಕಟ್ಕೊಳ್ಸಿದ್ರೆ ಸಾಕು, ನೀವು ದಿನಕ್ಕೊಂದು 100 ಪ್ಯಾಕು ಬಿರಿಯಾನಿ ರೆಡಿ ಮಾಡಿ ನೀವು ನಿಮ್ಮ ಸುತ್ತಮುತ್ತಲು ಏರಿಯಾದಕ್ಕೆಲ್ಲನೂ ನೀವು ಬಿರಿಯಾನಿ ಈಸಿಯಾಗಿ ಪಾರ್ಸಲ್ ಮಾಡ್ಬೋದು, ಅರ್ಥಾಯ್ತಲ್ವಾ? ಪಾರ್ಸಲ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆ ರೀತಿ ಮಾರ್ಜಿನ್ ಇರುತ್ತೆ, ನಿಮಗೆ ಒಳ್ಳೆ ರೀತಿ ಪ್ರಾಫಿಟ್ಟು ಇರುತ್ತೆ ಸಹ। ಆದ್ದರಿಂದ ನೀವು ಸಾಕಷ್ಟು ಈ ಥರ ಬಿಸ್ನೆಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಮಾಡ್ಕೊಳ್ಬೋದು। ನೀವೇನು ಮಾಡಬೇಕಂದಾಗ 4 ಜನಕ್ಕೆಲ್ಲ ನಿಮ್ಮ ನೀವು ಮಾಡ್ತಾ ಇರೋ ಕೆಲಸನ 4 ಜನಕ್ಕೆ ಹೇಳ್ಕೊಳ್ಬೇಕು, 4 ಜನಕ್ಕೆ ಒಬ್ಬರಿಂದ ಒಬ್ಬರಿಗೆ ಹೇಳಿದಾಗ ಮಾತ್ರ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಗ್ರೋ ಆಗುತ್ತೆ। ಮತ್ತು 4ನೇ ಪ್ರಾಡಕ್ಟ್ ಏನಂದರೆ ಮಸಾಲ ಪೌಡರ್ ಮಾಡೋದು।
ಮಸಾಲೆ ಪೌಡರ್ ಅಂತೂ ಸಾಂಬಾರ್ ಪುಡಿ ಮಾಡೋದು, ರಸಂ ಪುಡಿ ಮಾಡೋದು ಈಗಂತೂ ಎಷ್ಟೋ ಜನಗಳಿಗೆ ಮರ್ತೇ ಹೋಗಿರ್ತಾರೆ. ಜನ ಏನು ಮಾಡ್ತಾರೆ, ಅಂಗಡಿಗೆ ಹೋಗ್ತಾರೆ, ಒಂದು ಪಾಕೆಟ್ ಎತ್ಕೊಂಬರ್ತಾರೆ. ಗೊತ್ತಾಯ್ತಲ್ವಾ, ಹಿಂದಿನ ಕಾಲದಲ್ಲಿ ಒಂದು ರಸಂ ಪುಡಿ ಮಾಡೋದು, ಸಾಂಬಾರ್ ಪುಡಿ ಮಾಡೋದು ಒಳ್ಳೆ ಕ್ವಾಲಿಟಿ ಮಾಡ್ತಾಯಿದ್ರು, ಮತ್ತು ಕಡಿಮೆ ರೇಟ್ಗೂ ಅದು ಮಾರ್ತಾಯಿದ್ರು. ಕಡಿಮೆ ರೇಟಲ್ಲಿ ಮನೆಯಲ್ಲೇ ಕೂತ್ಕೊಂಡು ಒಳ್ಳೆ ಕ್ವಾಲಿಟಿ ಸಾಂಬಾರ್ ಪುಡಿ, ರಸಂ ಪುಡಿಗಳೆಲ್ಲ ಮಾಡ್ತಾಯಿದ್ರು. ಈಗ ಆ ಟ್ರೆಂಡ್ ಹೋಗ್ಬಿಟ್ಟಿದೆ, ಎಲ್ಲಾನು ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ತಾರೆ. ಆದ್ದರಿಂದ ನೀವು ಕೂಡ ಎಲ್ಲ ಐಟಮ್ಗಳನ್ನ ಚೆನ್ನಾಗಿ ತಂದು ಅದರಿಂದ ಸಾಂಬಾರ್ ಪುಡಿ ಮಾಡೋದು, ರಸಂ ಪುಡಿ ಮಾಡೋದು ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಪ್ಯಾಕ್ ಮಾಡಿ ಅದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ, ಕೊಲೀಗ್ಸ್ಗಳಿಗೆ, ಯಾರ್ಯಾರಿದ್ದಾರೋ ಎಲ್ಲ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನೀವು ಈಸಿಯಾಗಿ ಮನೆಯಲ್ಲೇ ಮಾಡಿರೋ ಮಸಾಲೆ ಪೌಡ್ರನ್ನ, ಸಾಂಬಾರ್ ಪೌಡ್ರನ್ನ, ಎಲ್ಲ ರೀತಿ ಪೌಡ್ರ್ಗಳನ್ನೂ ನೀವು ಈಸಿಯಾಗಿ ಸೇಲ್ ಮಾಡ್ಕೊಳ್ಬೋದು. ನಿಮಗೆ ಈಸಿಯಾಗಿ ಪ್ರಮೋಟ್ ಸಿಗುತ್ತೆ. ನೀವು ಒಳ್ಳೆ ಕ್ವಾಲಿಟಿ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಸಾಂಬಾರ್ ಪುಡಿ ಇಂಥ ಪುಡಿಗಳನ್ನೆಲ್ಲನು ಈಸಿಯಾಗಿ ನೀವು ಸೇಲ್ ಮಾಡಿಕೊಂಡು ನೀವು ಮನೆಯಲ್ಲೇ ಇದ್ಕೊಂಡು ಈ ಬಿಸ್ನೆಸ್ನ ನೀವು ಮಾಡ್ಕೊಳ್ಬೋದು. ಐದನೇ ಪ್ರಾಡಕ್ಟ್ ನೀವು ಏನು ಮಾಡ್ಬೋದು ಅಂದರೆ ಸ್ವೀಟ್ಸ್ ಮಾಡ್ಬೋದು. ಕೆಲವರಿಗೆಲ್ಲ ಸ್ವೀಟ್ಸ್ ಮಾಡೋದಕ್ಕೆ ತುಂಬ ಇಷ್ಟ, ನಾನಾ ರೀತಿ ಮಾಡ್ತಾರೆ ಸ್ವೀಟ್ಸ್ಗಳು. ಅರ್ಥ ಆಯ್ತಲ್ವ, ನಿಮಗೂ ಆ ಥರ ಏನಾದರೂ ಐಡಿಯಾ ಇದ್ದರೆ ನೀವು ಒಳ್ಳೆ ರೀತಿ ಸ್ವೀಟ್ಸ್ ಮಾಡಿ, ನೀವು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಿ ಕೆಲವು ಬೇಕರಿಗಳ ಜೊತೆ ಟೈ ಅಪ್ ಮಾಡ್ಕೊಳ್ಬೋದು. ನೀವು ಒಳ್ಳೆ ಬೇಕರಿಗಳ ಜೊತೆ ಟೈ ಅಪ್ ಮಾಡ್ಕೊಳ್ಬೋದು, ನೀವು ರೆಗ್ಯುಲರ್ ಆಗಿ ಅವ್ರಿಗೆ ಸ್ವೀಟ್ಸ್ ಮಾಡಿಸ್ಕೊಡ್ಬೋದು, ಇಲ್ಲಾಂದರೆ ಕೆಟರಿಂಗ್ ಸರ್ವಿಸ್ ಜೊತೆ ನೀವು ಟೈ ಅಪ್ ಮಾಡ್ಕೊಳ್ಬೋದು. ನೀವು ಕೆಟರಿಂಗ್ ಸರ್ವಿಸ್ ಜೊತೆ ಟೈ ಅಪ್ ಮಾಡ್ಕೊಂಡ್ರು ಈಸಿಯಾಗಿ ನೀವು ಮಾಡಿರೋ ಸ್ವೀಟ್ಸು ಈಸಿಯಾಗಿ ಸೆಲ್ ಮಾಡ್ಕೊಳ್ಬೋದು. ಇನ್ ಕೇಸ್ ನೀವೇನಾದರೂ ಅವ್ರೇನೋ ಆರ್ಡರ್ ಕೊಟ್ಟರೆ, ಬಲ್ಕಾಗಿ ಆರ್ಡರ್ ಕೊಟ್ಟರೆ ನೀವು ಜಾಸ್ತಿ ಸ್ವೀಟ್ಸು ಈಸಿಯಾಗಿ ಮಾಡ್ಕೊಳ್ಬೋದು. ಅರ್ಥ ಆಯ್ತಲ್ವಾ, ನೀವು ಕೇಟರಿಂಗ್ ಸರ್ವಿಸ್ ಚಾನಲ್ನೂ ಯೂಸ್ ಮಾಡ್ಕೊಳ್ಬೋದು, ಬೇಕ್ರೀಸ್ ಚಾನಲ್ಸ್ನ ಯೂಸ್ ಮಾಡ್ಕೊಳ್ಬೋದು, ಯಥಾ ರೀತಿ ಸೋಷಿಯಲ್ ಮೀಡಿಯಾ ಇಂಥ ಎಲ್ಲ ಚಾನಲ್ಗಳನ್ನು ಅಕ್ಕಪಕ್ಕಗಳಲ್ಲಿರೋ ಜನಗಳೆಲ್ಲ ಯೂಸ್ ಮಾಡಿಕೊಂಡು ಈ ಬಿಸ್ನೆಸ್ನ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು. ಮತ್ತು ಆರನೇ ಪ್ರಾಡಕ್ಟ್ ಏನು ಮಾಡ್ಬೋದು ನೀವು ಅಂದರೆ, ಕೇಕ್ಸು, ಕಪ್ ಕೇಕ್ಸು ಇವೆಲ್ಲನೂ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಮತ್ತು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಿ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಎಲ್ಲ ಮಾಡಿ ನೀವು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಿ ಈಸಿಯಾಗಿ ಮಾಡ್ಕೊಳ್ಬೋದು. ಏಳನೇ ರೀತಿ ಯಾವ ಪ್ರಾಡಕ್ಟ್ ನೀವು ತಯಾರು ಮಾಡ್ಬೋದು ಅಂದರೆ, ಟಿಫನ್ ಬಾಕ್ಸ್ ಸರ್ವಿಸ್ ನೀವು ಸರ್ವ್ ಮಾಡ್ಬೋದು. ಟಿಫನ್ ಸರ್ವ್ ಮಾಡ್ಬೋದು, ಲಂಚ್ ಸರ್ವ್ ಮಾಡ್ಬೋದು, ಡಿನ್ನರ್ ಸರ್ವ್ ಮಾಡ್ಬೋದು. ನೀವು ಒಂದು ಒಂದು 20-25 ಜನ ನಿಮ್ಮ ಸುತ್ತಮುತ್ತಲು ಬ್ಯಾಚುಲರ್ಸು, ಇಲ್ಲಾಂದ್ರೆ ಯಾವುದಾದ್ರು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ನ ಯಾರನ್ನಾದರೂ ನೀವು ರೆಗ್ಯುಲರ್ ಆಗಿ ಕಸ್ಟಮರ್ ಆಗಿ ನೀವೇನಾದರೂ ಇಟ್ಕೊಂಡ್ರೆ ಈಸಿಯಾಗಿ ನೀವು ಟಿಫನ್ ಸರ್ವಿಸ್ನ ನೀವು ಈಸಿಯಾಗಿ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ನೀವು ಟಿಫನ್ ಸರ್ವಿಸ್ ಈಸಿಯಾಗಿ ಅವ್ರಿಗೆ ಸರ್ವ್ ಮಾಡಿದ್ರೆ ನಿಮ್ಗಂತೂ ಒಳ್ಳೆ ಪ್ರಾಫಿಟ್ ಬರುತ್ತೆ, ಮತ್ತು ರೆಗ್ಯುಲರ್ ಇನ್ಕಮ್ಮು ಬರುತ್ತೆ. ಅರ್ಥಾಯ್ತಲ್ವಾ, ಈ ಅಂತೂ ಸಿಟಿಗಳಲ್ಲಿ ಪಾಪ ಬೇರೆ ಕಡೆಯಿಂದೆಲ್ಲ ಹಳ್ಳಿಗಳಿಂದ ಬಂದಿರ್ತಾರೆ ಸ್ಟೂಡೆಂಟ್ಸ್ ಇರ್ಬೋದು, ಬ್ಯಾಚುಲರ್ಸ್ ಇರ್ಬೋದು, ಅವ್ರಿಗೆ ಮನೆ ಅಡುಗೆನೇ ಯಾವಾಗಲೂ ಇಷ್ಟಪಡ್ತಿರ್ತಾರೆ. ಅರ್ಥಾಯ್ತಲ್ವಾ, ನೀವು ಈ ಥರ ಟಿಫನ್ ಸರ್ವಿಸ್ ಅಂತ ನೀವು ಸರ್ವ್ ಮಾಡಿದ್ರೆ ಒಳ್ಳೆ ರೇಟ್ ಇಟ್ಕೊಂಡ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟಾಗ ಜನ ಈಸಿಯಾಗಿ ಅದನ್ನು ಬೈ ಮಾಡ್ತಾರೆ, ಮತ್ತು ನಿಮಗೆ ರೆಗ್ಯುಲರ್ ಆಗೂ ಇನ್ಕಮ್ಮು ಸಿಗುತ್ತೆ. ನೀವು ಟಿಫನ್ ಬಾಕ್ಸ್ ಸರ್ವಿಸ್ನ ಓಪನ್ ಮಾಡಿದಾಗ ನೀವು ಟಿಫನ್ನೆಲ್ಲ ರೆಡಿ ಮಾಡಿ, ಇಲ್ಲ ಲಂಚ್ನೆಲ್ಲ ರೆಡಿ ಮಾಡಿ, ಒಂದು ಟಿಫನ್ ಕ್ಯಾರಿಯರಲ್ಲೆಲ್ಲನೂ ಬಾಕ್ಸಲ್ಲೆಲ್ಲನೂ ಪ್ಯಾಕ್ ಮಾಡಿ ನೀವು ಒಂದು ಡೆಲಿವರಿ ಬಾಯ್ ಇಟ್ಕೊಂಡು ಒಂದು 20-25 ಜನಕ್ಕೆ ಡೆಲಿವರಿ ಮಾಡೋಂಗೆ ನೀವು ವ್ಯವಸ್ಥೆ ಮಾಡಿಕೊಂಡ್ರೆ ನೀವು ಕೂಡ ಈ ಬಿಸ್ನೆಸ್ಸಲ್ಲಿ ಸಾಕಷ್ಟು ಹಣ ಮಾಡ್ಬೋದು. ಮತ್ತು ಎಂಟನೇ ಫುಡ್ ಐಡಿಯಾ ಏನಂದರೆ, ಚಟ್ನಿ ಪೌಡ್ರ್ ಮಾಡೋದು, ಚಟ್ನಿ ಮಾಡೋದು, ಸಾಂಬಾರ್ ಮಾಡೋದು. ಎಷ್ಟೋ ಕೆಲವರೆಲ್ಲನೂ ಅವರಿಗೆ ಅನ್ನ ಮಾಡೋಕ್ಕೆ ಗೊತ್ತಿರುತ್ತೆ, ಸಾಂಬಾರ್ ಮಾಡೋಕ್ಕೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಲ್ವಾ, ಚಟ್ನಿ ಮಾಡೋಕ್ಕೆ ಗೊತ್ತಿರೋದಿಲ್ಲ. ಆಗ ಏನು ಮಾಡ್ತಾರೆ ಅಂದರೆ, ಸಾಂಬಾರ್ಗೇ ಬರ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಥರ ಸಾಂಬಾರ್ಗಳು ಅವರು ಕಾಯಿ ನೀವು ಸೆಲ್ ಮಾಡೋಕ್ಕಿದ್ರೆ ಜನ ಸಾಂಬಾರ್ಗೋಸ್ಕರನೇ ಬರ್ತಾರೆ. ಅರ್ಥ ಆಯ್ತಲ್ವಾ, ಕೆಲವೆಲ್ಲಂಥ ಸಿಟಿಗಳೆಲ್ಲನೂ ಓನ್ಲಿ ಸಾಂಬಾರ್ ಮಾಡ್ತಾರೆ, ಒಂದು 5-6 ವೆರೈಟಿ ಸಾಂಬಾರ್ ಮಾಡ್ತಾರೆ, 5-6 ವೆರೈಟಿ ಪಲ್ಯಗಳು ಮಾಡ್ತಾರೆ, ಒಂದು 5-6 ವೆರೈಟಿ ಚಟ್ನಿ ಮಾಡ್ತಾರೆ. ಇದೆಲ್ಲನೂ ಒಂದು ಹೋಟ್ಲಲ್ಲಿ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಓನ್ಲಿ ಸಾಂಬಾರ್ ಮಾಡ್ತಾರೆ, ಚಟ್ನಿ ಮಾಡ್ತಾರೆ, ಪಲ್ಯಗಳು ಮಾಡ್ತಾರೆ, ಇಷ್ಟೇ ಮಾಡೋದು. ಅರ್ಥ ಆಯ್ತಲ್ವಾ, ಮನೆಗಳಲ್ಲಿ ಪಾಪ ಕೆಲವ್ರಿಗೆ ಅನ್ನ ಮಾಡೋಕ್ಕೆ ಬರುತ್ತೆ, ಎಲ್ಲನೂ ಮಾಡೋಕ್ಕೆ ಬರುತ್ತೆ, ಆದರೆ ಸಾಂಬಾರು ಇವೆಲ್ಲ ಗೊತ್ತಿರೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ, ಸಾಂಬಾರು ಇಂಥ ಕಡೆಯೆಲ್ಲ ಸಾಂಬಾರು ಪಲ್ಯ ಚಟ್ನಿ ಈ ಥರ ಎಲ್ಲ ಇಲ್ಲಿ ಬಂದು ತೊಗೊಂಡು ಅವ್ರ ಮನೇಲೆ ಅವ್ರ ಅನ್ನ ಮಾಡ್ಕೊಂಡು ಆರಾಮಾಗಿ ತಿನ್ಕೊಳ್ತಾರೆ. ಅರ್ಥ ಆಯ್ತಲ್ವಾ, ನಿಮಗೂ ಈ ರೀತಿ ಏನಾದರೂ ಮನೇಲೆ ಕೂತ್ಕೊಂಡು ಈ ಪ್ರಾಡಕ್ಟ್ನೆಲ್ಲ ಮಾಡಿಬಿಟ್ಟು ನೀವು ಸುತ್ತಮುತ್ತಲ ಜನಕ್ಕೆ ಮಾರಂಗಿದ್ರು ಖಂಡಿತವಾಗಿ ಬಿಸ್ನೆಸ್ ಮಾಡಿಕೊಂಡು ನೀವು ಮನೇಲೇ ಇದ್ಕೊಂಡು ಆರಾಮಾಗಿ ಹಣ ಮಾಡ್ಕೊಳ್ಬೋದು. ಒಂಬತ್ತನೇ ಫುಡ್ ಪ್ರಾಡಕ್ಟ್ ನೀವೇನು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ಅಂದರೆ, ಪಿಕಲ್ ಮಾಡ್ಬೋದು. ನೀವು ಈಸಿಯಾಗಿ ಒಳ್ಳೆ ರೀತಿ ಪಿಕಲ್ ಮಾಡೋದಕ್ಕೆ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ನೀವು ಕೂಡ ಪಿಕಲ್ ಮಾಡಿ
ನೀವು ಎಲ್ಲರಿಗೂ ಈಸಿಯಾಗಿ ಸೆಲ್ ಮಾಡಬಹುದು, ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಿ ನಿಮ್ಮ ಸುತ್ತಮುತ್ತಲ ಜನಗಳಿಗೆ ಕೊಡಬಹುದು. ಅರ್ಥ ಆಯ್ತಲ್ವಾ? ನಿಮಗೆ ಇಲ್ಲಿ ಏನು ಬರಬೇಕಂದ್ರೆ ಒಳ್ಳೆ ರೀತಿ ಪಿಕಲ್ ಮಾಡೋದು, ಒಳ್ಳೆ ಪ್ರಾಡಕ್ಟ್ ಹಾಕಿ, ಒಳ್ಳೆ ಮೆಟೀರಿಯಲ್ ಹಾಕಿ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ನೀವು ಒಳ್ಳೆ ರೀತಿ ಪಿಕಲ್ನ ರೆಡಿ ಮಾಡಿದ್ರೆ ನೀವು ಕೂಡ ಮನೇಲಿ ಇದ್ಕೊಂಡೇ ಈ ಪ್ರಾಡಕ್ಟ್ನ ರೆಡಿ ಮಾಡಿ ನೀವು ಈಸಿಯಾಗಿ ಸೆಲ್ ಮಾಡ್ಕೊಳ್ಬೋದು. ಹತ್ತನೇ ಪ್ರಾಡಕ್ಟ್ ನೀವೇನೇ ಮಾಡ್ಬೋದು ಅಂದರೆ ದೋಸೆ ಹಿಟ್ಟು ಮಾಡ್ಬೋದು, ಇಡ್ಲಿ ಹಿಟ್ಟು ಮಾಡ್ಬೋದು, ಇಡ್ಲಿ ಬ್ಯಾಟರು, ದೋಸೆ ಬ್ಯಾಟರು ಇವೆಲ್ಲನೂ ನೀವು ಮನೆಯಲ್ಲೇ ಮಾಡಿಬಿಟ್ಟು ನೀವು ಸುತ್ತಮುತ್ತಲಿರೋರಿಗೆಲ್ಲ ನಾವು ಮಾರ್ಬೋದು. ದಿನಾಲೂ ಒಂದು 10-20 ಪ್ಯಾಕೆಟು ನೀವು ಈಸಿಯಾಗಿ ಮಾರ್ಕೊಂಡ್ರೂ ನೀವು ಸಾಕಷ್ಟು ಹಣ ಮಾಡ್ಕೊಳ್ಬೋದು. ಒಳ್ಳೆ ಕ್ವಾಲಿಟಿ ಮನೇಲಿರೋ ಐಟಮ್ಗಳನ್ನೇ ಹಾಕ್ಕೊಂಡು ನೀವು ಇದನ್ನು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಬ್ಯಾಟರ್ನ ಮಾಡಿದ್ರೆ ನೀವು ಸುತ್ತಮುತ್ತಲು ಕಿರಾಣ ಶಾಪ್ಗಳಲ್ಲೂ ಮಾರ್ಬೋದು. ನೀವು ಒಳ್ಳೆ ರೀತಿಯಲ್ಲಿ ಮಾಡಿದಾಗ ಸುತ್ತಮುತ್ತಲ ಜನಗಳಿಗೆಲ್ಲ ಕೊಟ್ಟಾಗ ನೀವು ಕೂಡ ಈ ಇಡ್ಲಿ ಬ್ಯಾಟರ್ನ ಈಸಿಯಾಗಿ ಮಾಡಿ ಆರಾಮಾಗಿ ಮನೇಲೇ ಕೂತ್ಕೊಂಡು ಹಣ ಮಾಡ್ಕೊಳ್ಬೋದು. ನಿಮಗೆ ಈ ಬಿಸ್ನೆಸ್ ಐಡಿಯಾ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.